ಲೋಕಸಭೆ ಚುನಾವಣೆಯನ್ನ ಗೆಲ್ಲಲು ಕೈ ನಾಯಕರು ಕಾರ್ಯತಂತ್ರವನ್ನ ಮಾಡ್ಲಿಕ್ಕಾಗಿ ಸಭೆಯನ್ನ ನಡೆಸಿದ್ರು. ಚುನಾವಣಾ ರಣತಂತ್ರ ಸಭೆಯಲ್ಲಿ ಪದ್ಮಾವತಿ ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ. ಟಿವಿ ಫೈವ್ ಬಳಿಯದ ಎಕ್ಸ್ಕ್ಲೂಸಿವ್ ವಿಡಿಯೋ. ಚುನಾವಣಾ ರಣತಂತ್ರದ ಸಭೆಯಲ್ಲಿ ಮಾಜಿ ಸಂಸದೆ ರಮ್ಯಾ ಪ್ರತ್ಯಕ್ಷರಾಗಿದ್ದಾರೆ. ಲೋಕಸಭಾ ಚುನಾವಣಾ ರಣತಂತ್ರ ಕುರಿತು ರಮ್ಯಾ ಚರ್ಚೆಯನ್ನ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ರಮ್ಯಾ. ಈ ಬಗೆಗಿನ ವಿಡಿಯೋ ಎಕ್ಸ್ಕ್ಲೂಸಿವ್ ವಿಡಿಯೋ ಟಿವಿ ಫೈವ್ ಬಳಿ ಇದೆ. ಯಾಕಂದ್ರೆ ನಾವು ಗಮನಿಸಬಹುದು, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ವಿಂಗ್ನ ಮುಖ್ಯಸ್ಥೆಯಾಗಿದ್ದಂಥ ರಮ್ಯಾ ಬಹಿರಂಗವಾಗಿ ಪ್ರಚಾರಗಳಲ್ಲಾಗಿರಲಿ ಮತ್ತೊಂದರಲ್ಲಾಗಿರಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಲಿಲ್ಲ. ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತವಾಗಿದ್ರು. ಅದಾದ ನಂತರದಲ್ಲೂ ಕೂಡ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು, ಮೈತ್ರಿ ಸರ್ಕಾರ ರಚನೆ ಆಯಿತು. ಯಾವುದೇ ಬೆಳವಣಿಗೆಗಳಲ್ಲೂ ಕೂಡ ರಮ್ಯಾ ರಾಜ್ಯಕ್ಕೆ ಬಂದಿದ್ದಾಗಿರಲಿ, ರಾಜ್ಯದಲ್ಲಿ ಭಾಗಿಯಾಗಿದ್ದಾಗಿರಲಿ, ಅದರ ಚಟುವಟಿಕೆಗಳಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾಗಿರಲಿ ಆಗಿರಲಿಲ್ಲ. ಆದರೆ ಇವತ್ತು ನಡೆದಂಥ ಕಾರ್ಯತಂತ್ರದ ಸಭೆಯಲ್ಲಿ ದಿಢೀರಂತ ರಮ್ಯಾ ಪ್ರತ್ಯಕ್ಷರಾಗಿದ್ದರು. ಕೆಲವು ರಾಜ್ಯ ನಾಯಕರ ಜೊತೆ ರಮ್ಯಾ ಚರ್ಚೆಯನ್ನು ನಡೆಸ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಅಂದರೆ ರಾಜಕೀಯದಲ್ಲಿ ಇನ್ನೂ ಕೂಡ ರಮ್ಯಾ ಸಕ್ರಿಯರಾಗಿದ್ದಾರೆ ಅನ್ನುವಂಥದ್ದು. ಅವರು ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತರಾಗಿಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥ ಸೂಚನೆಯನ್ನು ಈ ಮೂಲಕ ರಮ್ಯಾ ನೀಡ್ತಾ ಇದ್ದಾರೆ. ಚುನಾವಣಾ ರಾಜಕೀಯದಲ್ಲಿ ನಾನು ಇನ್ನೂ ಕೂಡ ಸಕ್ರಿಯರಾಗಿದ್ದೀನಿ ಅನ್ನುವಂಥನ್ನ ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ರಮ್ಯಾ ಈ ಮೂಲಕ ಮಾಡಿದ್ರ ಅನ್ನುವಂಥದ್ದು. ಲೋಕಸಭೆ ಚುನಾವಣೆಯನ್ನ ಗೆಲ್ಲಲಿಕ್ಕಾಗಿ ಕಾಂಗ್ರೆಸ್ ನಾಯಕರ ಕಾರ್ಯತಂತ್ರ ಸಭೆ ಏನಿತ್ತು, ಆ ಸಭೆಯಲ್ಲಿ ಮಾಜಿ ಸಂಸದೆ ರಮ್ಯಾ ಭಾಗಿಯಾಗಿದ್ದರು.